ಬಿಜೆಪಿ ಮಾಜಿ ಸಚಿವ ಸೋಗಡು ಶಿವಣ್ಣ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ। ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಡಿಕೆಶಿ ಬೇನಾಮಿ ಆಸ್ತಿಯನ್ನ ಮಾಡಿದ್ದಾರೆ ಎನ್ನುವ ಗಂಭೀರವಾದಂತ ಆರೋಪವನ್ನ ಮಾಡೋ ಮೂಲಕ ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ। ಚಿಕ್ಕನಾಯಕನಹಳ್ಳಿಯಲ್ಲಿ ಬೇನಾಮಿ ಆಸ್ತಿ ಇದೆ ಅಂತ ಸೋಗಡು ಶಿವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರಲ್ಲಿ ಬೇನಾಮಿ ಆಸ್ತಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರು ಅಂತ ಹೇಳಿ ಈಗ ಸೋಗಡು ಶಿವಣ್ಣ ಅವರು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ। ಡಿಕೆ ಶಿವಕುಮಾರ್ ವಿರುದ್ಧ ಸಿಬಿಐ ತನಿಖೆ ಆಗಬೇಕು। पावगड़ सोलार हेसरल्ली अव्यवहार कूड़ा नडेदिदे। डीकेशी आलीबाबा गैंगन रीति डकायति कूड़ा नडेदिदे अंतेळि तुमकूरल्ली माजी सचिव सोगडु शिवण्ण अवरु हेळिकेयन्न कोडुव मूलक मत्तोंदु होस बांब अन्न सिडिसिद्दारे। लक्ष्मी हेब्बाळकर आयामन बेनामी ओळगे ಕೊಂಡುಕೊಂಡಿರೋದು जन माताड्तारे। नावेन अदर बग्गे माताडल्ल। ನಾವೇನು ಮುಚ್ಚಿಕೊಂಡೇನು ಮಾತಾಡೋಂಗಿಲ್ವಲ್ಲ, ಓಪನ್ ಆಗಲ್ಲ, ಓಪನ್ ಸೀಕ್ರೆಟ್ ಅಲ್ಲ ಎಲ್ಲರೂ। ಅದರೊಳಗೇನು ಬ್ಯಾಂಕ್ನೊಳಗೆ ಬಂದ್ವಲ್ರಿ, ಯಾವ ಜಿಲ್ಲಾ ಬ್ಯಾಂಕ್ಗಳವಲ್ಲ ಅಲ್ಲೇ ಬಂತಲ್ಲ ಅದು ಸುದ್ದಿಗಳೆಲ್ಲ ಅವರೆಲ್ಲನ ಅವ್ರವ್ರಿಗೆ ಬೇಕಾದಾಗ ಮಿತ್ರತ್ವದೊಳಗೆ ಎಲ್ಲ ಮಾಡಿರ್ತಾರೆ, ಎಲ್ಲ ಮಿತ್ರರು ಅಂತ ಹೇಳ್ಕೊತಾರೆ। ಯಾರಿಗೆ ಏನೇನಾಗಿತ್ತು ಯಾವನಿಗೆ ಗೊತ್ತಿದೆ, ನಮಗೇನು ಗೊತ್ತಿರಲ್ವಲ್ಲ। ಜನ ಮಾತಾಡ್ಕೊಂಡಾಗ ನಾವು ಒಪ್ಕೋಬೇಕಲ್ಲಪ್ಪ। ಉಗ್ರಪ್ಪ ಇರ್ಬೋದು, ಸಲೀಮ್ ಇರ್ಬೋದು, ಎಲ್ಲ ಅವರವರೇ ಮಾತಾಡೋರು। ಅದಕ್ಕೋಸ್ಕರ ನಾನು ಏನು ಹೇಳ್ತಕ್ಕಂಥದ್ದಿಲ್ಲ। ಬಟ್ ದುರಂತ ಏನಂದರೆ ಅವನಿಗೆ ರೀಟೇಲ್ ಅಂತ ಹೇಳಿಬಿಟ್ರು, ಅದೊಂದೇ ಬೇಸರ। ರೀಟೇಲ್ ಅಂತ ಹೇಳಿದ್ದು ಭಾರಿ ಬೇಸರ। ಅವರು ಹೋಲ್ಸೇಲ್ ಮಾರಾಯ, ಇಡೀ ದೇಶದೊಳಗೆ ನೀವು ಹೋಲ್ಸೇಲ್ ಅವರು। ಈಗ ತುಮಕೂರು ಒಂದೇ ಅಲ್ಲ, ತುಮಕೂರು ಜಿಲ್ಲೆ ಒಂದೇ ಅಲ್ಲ, ಹೇಳೋ ಈಗ ಸೋಲಾ ಪಾರ್ಕು ಏಷ್ಯಾಕ್ಕೆ ದೊಡ್ಡ ಪಾರ್ಕು, ಅದರೊಳಗೆ ಕಣ್ಮುಚ್ಚಿಂಗೆ ಮಿಟಿಕ್ಸದೊಳಗಾಗಿ ಪೂರ ಹೋಲ್ಸೇಲ್ ಮಾಡ್ಕೊಂಬಿಟ್ಟಾಗೆ। ಅದೇ ಥರ ಇವನು ಯಾರು ಇಲ್ಲಿ ಅಲ್ಲಿ ನಮ್ಮ ಹೆಂಚಿನ ಫ್ಯಾಕ್ಟ್ರಿದು ಅಷ್ಟೇ ಹೆಸರಿಗೆ ಕೃಷ್ಣಮೂರ್ತಿ ಅಂತ ಬೋರ್ಡ್ ಹಾಕ್ಕೊಂಡು ಎಲ್ಲ ಇದು ಮಾಡ್ತಾರೆ। ಇವನಿಗೆ ಸಂಬಂಧ ಡಿಕೆಗೆ ಸಂಬಂಧ, ಅದಾದಮೇಲೆ ಬಾಲಾಜಿ ಅಂತ ಹೇಳಿ ಮೈನ್ಸ್ ಇವನು ಅವನು ಕೊಂಡ್ಕೊಂಡವನೇ ಎಲ್ಲಿ ಚಿಕ್ಕನಾಯಕಳಿಗೆ ಎಷ್ಟು ಸಾವಿರ ಕೋಟಿಗೆ ಆಯ್ತಪ್ಪ, ಅದೆಲ್ಲ ಕೇಳೋರು ಯಾರು? ರೀಟೇಲೆಲ್ಲ ಮನುಷ್ಯವನು, ಹೋಲ್ಸೇಲವನು। ಅವನಿಗೆ ಈ ಆಲಿಬಾಬಾ ಅವನು 40 ಮಂದಿ ಬೇರೆ ಬೇರೆ ಅಷ್ಟೇ, ನೇರವಾಗಿ ಹೇಳೋದಾದರೆ ಅವನು ಆಲಿಬಾಬಾ 40 ಮಂದಿ। ಆಲಿಬಾಬಾ ಅಂದರೆ ಮತ್ತು ಹಿಂದಿದ್ರಲ್ಲಿ ಡಕಾಯಿತಿಗಳು ಹಿಂದೆ ಚರಿತ್ರೆ ಒಳಗೆ ಓದಿಲ್ವ ನೀವು? ಆಲಿಬಾಬಾ 40 ಮಂದಿ ಅಂತ ಓದಿಲ್ವ ನೀವು? ಹಂಗಾರೆ ಹಂಗೆ ಇವನು ಆಲಿಬಾಬಾ 40 ಮಂದಿ ಅವನ ಜೊತೆಗಿರೋರು, ಹಂಗೆ ಅದು ಕಾಂಗ್ರೆಸ್ನಾಗ ಇರ್ತಕ್ಕಂಥದ್ರೊಳಗೆ ಹಂಗೆ ತನಿಖಾಗಬೇಕು ಅಂತೀರಾ? ಸೋಲಾರ್ ಪಾರ್ಕ್ನ CBI ಕೊಟ್ಟರೆ ಎಲ್ಲ ಗೊತ್ತಾಗುತ್ತೆ, ಅವನಿಗೆಲ್ಲ ಬಂಡವಾಳ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಏನು ಹೆಂಗೆ ಅಂತೆಲ್ಲ ಗೊತ್ತಾಗುತ್ತೆ। ಅದ್ರಾಗೆ ಮುಚ್ಕೊಂಡಂಗೆ ಮಾತಾಡೋಂಗಿಲ್ಲ। ಎಷ್ಟು ಇದಾಗಿದೆ? ಸಾವಿರಾರು ಕೋಟಿ ವರೆ ಅಲ್ಲಿ ಬಡವರ ಹೆಸರಾಗೆಲ್ಲ ಇದೆ, ಬಡವರ ಹೆಸರಾಗಿದೆ ಸೋಲಾರ್ ಪಾರ್ಕು। ನೀವು ಹೋಗ್ಬಿಟ್ಟು ಯಾರ್ದಾನ ಬಾಯಿಗೆ ಇದನ್ನ ಹಿಡೀರಿ, ನೀವು ಲೋಗೋ ಹಿಡಿದ್ರೆ ಹೇಳ್ಬಿಡ್ತಾರೆ, ಅಷ್ಟನ್ನೇ ಮಾಡೋಣಲ್ಲಿ ಸೋಲಾರ್ ಪಾರ್ಕ್ನಲ್ಲಿ। ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಧು ಈಗ ಮಾಜಿ ಸಚಿವ ಸೋಗಡು ಶಿವಣ್ಣ ಅವರು ಡಿಕೆ ಶಿವಕುಮಾರ್ ವಿರುದ್ಧ ಒಂದು ಹೊಸ ಬಾಂಬ್ ಅನ್ನು ಸಿಡಿಸಿದ್ದಾರೆ। ಈಗ ಏಕಾಏಕಿ ಈ ರೀತಿಯಾಗಿ ಬಾಂಬ್ ಅನ್ನು ಸಿಡಿಸೋದಕ್ಕೆ ಕಾರಣವೇನು, ಜೊತೆಗೆ ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಅಂತ? ಖಂಡಿತವಾಗ್ಲೂ ನಾಗೇಂದ್ರ ಬಾಬು, ಏನು ಅಂತಂದ್ರೆ ಈ ಒಂದು ಮಾಜಿ ಸಂಸದಂತ ಉಗ್ರಪ್ಪ ಮತ್ತು ಸಲೀಂ ಅವರು ಏನು ಒಂದು ಮಾತುಕತೆಯನ್ನು ನಡೆಸಿದ್ರು, ಅದರ ಒಂದು ವಿಚಾರವಾಗಿ ಹೇಳೋದಾದ್ರೆ ಡಿಕೆಶಿ ಕಲೆಕ್ಷನ್ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ಸೋಗಡು ಶಿವಣ್ಣ ಅವರು। ಈ ಒಂದು ಪ್ರತಿಕ್ರಿಯೆ ಟೈಮ್ ಅಲ್ಲಿ ಹೇಳ್ತಾರೆ, ತುಮಕೂರಿನಲ್ಲಿ ಏನು ಪಾವಗಡದಲ್ಲಿ ಆ ಸೋಲಾರ್ ಪಾರ್ಕ್ ನಿರ್ಮಾಣ ಮಾಡಿರೋ ವಿಚಾರ ಆಗಿರ್ಬೋದು, ಜೊತೆಗೆ ತುಮಕೂರಿನ ಚಿಕ್ಕನಾಯಕನಹಳ್ಳಿನಲ್ಲಿ ಒಂದಷ್ಟು ಮೈನಿಂಗ್ ಜಾಗವನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನ ಹೇಳುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಯಾವ ರೀತಿಯಾಗಿ ಮಾಡಿದ್ದಾರೆ, ಸೋಲಾರ್ ಪಾರ್ಕ್ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ, ಅದನ್ನ ಸಿಬಿಐ ತನಿಖೆಗೆ ಒಳಪಡಿಸಬೇಕು, ಅದರ ಜೊತೆಗೆ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಏನು ಅವರು ಒಂದು ಮೈನಿಂಗ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ ಬೇನಾಮಿ ಹೆಸರುಗಳಲ್ಲಿ ಮೈನಿಂಗ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ನೀಡ್ತಾರೆ। ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಕೂಡ ಒಂದು ಪ್ರಸ್ತಾಪ ಆಗುತ್ತೆ, ಅವರ ಹೆಸರಿನಲ್ಲೂ ಕೂಡ ಅಲ್ಲಿ ಬೇನಾಮಿ ಆಸ್ತಿಯನ್ನ ಮಾಡಿರುವಂತದ್ದು। ಇದ್ರ ಬಗ್ಗೆ ನೋಡೋದಾದ್ರೆ ಸಾವಿರಾರು ಕೋಟಿ ರೂಪಾಯಿಯನ್ನ ತುಮಕೂರು ಜಿಲ್ಲೆನಲ್ಲೇ ಡಿಕೆ ಶಿವಕುಮಾರ್ ಅನ್ನು ಮಾಡಿದ್ದಾರೆ, ಅವರು ಒಂದು ರೀತಿಯಲ್ಲಿ ಆಲಿಬಾಬಾ ರೀತಿ ಅವ್ರ ಜೊತೆ ಒಂದು 40 ಜನ ಸಹಚರರಿದ್ದಾರೆ, ಆ ರೀತಿಯಾಗಿ ಒಂದು ಡಕಾಯಿತಿಯನ್ನ ಮಾಡೋದ್ರ ಮೂಲಕ ಅವರು ಓವರ್ ಆಲ್ ಒಂದು ಅವ್ಯವಹಾರವನ್ನ ಮಾಡಿದ್ದಾರೆ। ಹಾಗಾಗಿ ಸಾವಿರಾರು ಕೋಟಿ ರೂಪಾಯಿ ಡಿಕೆಶಿ ಅವ್ಯವಹಾರ ಮಾಡಿದ್ದಾರೆ, ಅವರು ರೀಟೇಲ್ ಅಲ್ಲ ಹೋಲ್ಸೇಲ್ ಡಕಾಯಿತಿ ತರ ಮಾಡಿದ್ದಾರೆ ಅನ್ನುವಂತ ಒಂದು ಗಂಭೀರವಾದ ಆರೋಪವನ್ನ ಸೋಗಡು ಶಿವಣ್ಣ ಅವರು ಮಾಡ್ತಾ ಇರುವಂತದ್ದು। ಇಲ್ಲಿ ಏನಂತಂದ್ರೆ ಡಿಕೆ ಶಿವಕುಮಾರ್ ಮೇಲೆ ಮಾತ್ರ ಅವರು ಆರೋಪವನ್ನ ಮಾಡ್ತಾ ಇಲ್ಲ, ಅದರ ಜೊತೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರನ್ನು ಕೂಡ ಅವರು ಪ್ರಸ್ತಾಪವನ್ನ ಮಾಡ್ತಾರೆ, ಅವರ ಹೆಸರಿನಲ್ಲೂ ಕೂಡ ತುಮಕೂರಿನಲ್ಲಿ ಈ ಒಂದು ಬೇನಾಮಿ ಆಸ್ತಿ ಇದೆ ಅಂದ್ರೆ ಬೇರೆ ಬೇರೆ ಹೆಸರಿನಲ್ಲಿ ಈ ಒಂದು ಆಸ್ತಿಗಳನ್ನು ಮಾಡಿದ್ದಾರೆ ಇದರಲ್ಲಿ ಸಾಕಷ್ಟು ಅವ್ಯವಹಾರ ನಡೆದಿದೆ ಇದು ಡಿಕೆ ಶಿವಕುಮಾರ್ ಅವರೇ ಮಾಡಿರುವಂತದ್ದನ್ನ ಗಂಭೀರವಾದ ಆರೋಪವನ್ನ ಮಾಜಿ ಸಚಿವ ಸೋಗಡು ಶಿವಣ್ಣ ಅವರು ಮಾಡ್ತಾ ಇರುವಂತದ್ದು ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಧು ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮದಿಗೆ